ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನು ತುಂಬಾ ಲಾಂಗ್ ಗ್ಯಾಪ್ ತಗೊಂಡು ಮತ್ತೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಂಗ್ ಗ್ಯಾಪ್ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿಬಿಟ್ಟು ನಾನು ಕೆಲವು ವೀಡಿಯೋಗಳಲ್ಲಿ ಹೇಳ್ತಾನೆ ಬಂದಿದ್ದೀನಿ. ಏನು ಕಾರಣ ಅಂತ ಮತ್ತೊಮ್ಮೆ ಹೇಳ್ತೀನಿ ನೋಡದೆ ಇರೋರಿಗೆ. ಊರಲ್ಲಿರೋ ಕಾರಣ ನಾನು ಸರಿಯಾಗಿ ಫ್ರೀಕ್ವೆಂಟಾಗಿ ವೀಡಿಯೋನು ಮಾಡೋಕ್ಕಾಗ್ತಿಲ್ಲ, ಹಾಗೆಯೇ ಮಾಡಿರೋ ವೀಡಿಯೋಸ್ನ ಅಪ್ಲೋಡು ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ತುಂಬಾ ಲಾಂಗ್ ಗ್ಯಾಪ್ ಆಗ್ತಾಯಿದೆ. ನಾನಿವತ್ತು ವೀಡಿಯೋ ಮಾಡಲೇಬೇಕು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಧನುರ್ಮಾಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾವು ಕೂಡ ಧನುರ್ಮಾಸದ ಮೊದಲನೇ ಪೂಜೆಗೆ ಅಂತಲೇ ದೇವಸ್ಥಾನಕ್ಕೆ ಬಂದಿರೋದು. ಬೆಳಗಿನ ಜಾವ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿಯಾಗಿ ನಾವು ಬಂದಿದ್ವಿ. ನಾನು ಮತ್ತು ಅಮ್ಮ ಇಬ್ಬರೇ ಧನುರ್ಮಾಸದ ಪೂಜೆಗೆ ಬಂದಿದ್ದು. ನಮ್ಮೂರಲ್ಲೇ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಧನುರ್ಮಾಸ ಪೂಜೆಗೆ ಬಂದಿರೋದು. ನಾವು ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ 4:30 ಟೈಮ್ ಆಗಿತ್ತು. ನಾವು ಬರೋಕ್ಕೆ ಮುಂಚೆನೇ ಅರ್ಚಕರು ಬಂದು ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದರು. ನಾವು ಬಂದ ಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಸಿಟಿ ಕಡೆ ಹಾಗೆ ತುಂಬ ಜನ ಏನು ಧನುರ್ಮಾಸ ಪೂಜೆಗೆ ದೇವಸ್ಥಾನಕ್ಕೆ ಬರೋದಿಲ್ಲ. ಹಳ್ಳಿ ಕಡೆ ಕೆಲವೇ ಕೆಲವು ಜನ ಇಂಟ್ರೆಸ್ಟ್ ಇರೋರು ಬರ್ತಾರೆ. ನಾವು ಮೊದಲನೇ ಪೂಜೆಗೆ ಅಂತ ದೇವಸ್ಥಾನಕ್ಕೆ ಹೋಗಿದ್ವಿ. ಆಂಜನೇಯ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಮುಗಿದು ನಾವು ಮನೆಗೆ ಬರೋ ಅಷ್ಟರಲ್ಲಿ 5:45 ಟೈಮ್ ಆಗಿತ್ತು. ದೇವಸ್ಥಾನಕ್ಕೂ ನಮ್ಮ ಮನೆಗೂ ಏನು ಒಂದು 10 ನಿಮಿಷ ಅಷ್ಟೇ. ನಾವು ಮನೆಗೆ ಬರೋ ಅಷ್ಟರಲ್ಲಿ 5:30 ಆಗಿತ್ತು. ಇನ್ನು ಕತ್ಲೆ ಇತ್ತು. ಕತ್ಲೆಯಲ್ಲೇ ಅಮ್ಮ ಎಮ್ಮೆನಲ್ಲಿ ಹಾಲು ಕರ್ಕೊಂಡು ಕಾಫಿ ಮಾಡ್ತಾಯಿದ್ದಾರೆ. ನೀವು ನೋಡ್ತಾ ಇರ್ಬೋದು ನಾನು ಲೈಟ್ ಹಾಕ್ಕೊಂಡಿದ್ದೀನಿ. ಬೆಳಕೇನಾಗಿಲ್ಲ. ಬೆಳಕು ಒಂದು 6:30 ಸಮಯಕ್ಕೆ ಬೆಳಕಾಗುತ್ತೆ. ಇವಾಗ ನಾವು ಕಾಫಿ ಕುಡಿತಾ ಇದ್ದೀವಿ. ಅಮ್ಮ, ನಾನು, ಅವ್ವನೂ ಇದ್ದಾರೆ ಮನೆಯಲ್ಲಿ. ಅವ್ವ ಅಂದರೆ ಅಮ್ಮನಮ್ಮ. ಬೆಳಗ್ಗಿನ ಜಾವ ನಮ್ಮ ಮನೆ ಹತ್ರ ಯಾವ ರೀತಿ ವಾತಾವರಣ ಇರುತ್ತೆ, ಹಾಗೆಯೇ ಯಾವೆಲ್ಲ ಪಕ್ಷಿಗಳು ಸೌಂಡ್ ಮಾಡ್ತಾ ಇರ್ತವೆ ಅಂತ ನಾನು ನಿಮಗೆ ಸ್ವಲ್ಪ ಹೊತ್ತು ತೋರಿಸ್ತೀನಿ. ಅದನ್ನು ಕೇಳಿಸ್ಕೊಳ್ಳಿ. ಬಿಡ್ತೀರಾ? ಹಾಂ, ಸರಿ ಆಯಿತು. ಕೇಳಿಸ್ಕೊಂಡ್ರಲ್ಲ ನಮ್ಮ ಮನೆ ಹತ್ರ ಬೆಳಗಿನ ಜಾವ ವಾತಾವರಣದಲ್ಲಿ ಪಕ್ಷಿಗಳು ಯಾವ ರೀತಿ ಎಲ್ಲ ಸೌಂಡ್ ಮಾಡ್ತವೆ ಅಂತ. ಹಾಗೆ ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ತಿಂಡಿನ ಚಿಲ್ಕವರೆ ಕಾಳು ಬಾತ್ನ ಮಾಡ್ತಾ ಇದ್ದೀವಿ. ಚಿಲ್ಕವರೆ ಕಾಳು ಬಾತ್ಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆಯೇ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸಿ ಈ ರೀತಿ ಇಟ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಸ್ವಲ್ಪ ತರಕಾರಿಗಳನ್ನು ಕೂಡ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ತರಕಾರಿಗಳು ಆಲೂಗಡ್ಡೆ ಮತ್ತು ಬೀನ್ಸ್ ಇದೆರಡನ್ನೂ ಅದ್ರ ಜೊತೆಗೆ ಹಾಕ್ತಾ ಇದ್ದೀವಿ. ಬೇಕಾದರೆ ಬದನೆಕಾಯಿ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ ಬದನೆಕಾಯಿ ಹಾಕಿದ್ರು ಕೂಡ. ನೆಕ್ಸ್ಟ್ ಅದಕ್ಕೆ ಇವಾಗ ಖಾರ ರುಬ್ಬೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀವಿ. ಖಾರ ರುಬ್ಬೋಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ, ಹಾಗೆ ಚಕ್ಕೆ, ಒಂದೆರಡು ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಒಂದೆರಡು ಏಲಕ್ಕಿ, ಇದ್ರ ಜೊತೆಗೆ ಆಗಲೇ ಮಸಾಲೆ ಪದಾರ್ಥ ತೋರಿಸಿದ್ನಲ್ಲ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಇಷ್ಟನ್ನು ಇದರೊಳಗಡೆ ಹಾಕೋತಾ ಇದ್ದೀವಿ. ಹಾಗೆಯೇ ಒಂದೆರಡು ಟೊಮೆಟೊ ಕೂಡ ಕಟ್ ಮಾಡಿ ಇವಾಗ ನಾನು ಅದರೊಳಗಡೆ ರುಬ್ಬೋದಕ್ಕೆ ಅಂತ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಮಿಕ್ಸಿನಲ್ಲಿ ಸಣ್ಣದಾಗಿ ನಾನು ರುಬ್ಕೊಂಡಿದ್ದೀನಿ. ಬೇಕಿದ್ರೆ ಟೊಮೊಟೊನ ಸಪ್ರೇಟಾಗಿ ರುಬ್ಬಿ ಕೂಡ ಹಾಕೋಬೋದು. ನಾನು ಸಪ್ರೇಟಾಗಿ ರುಬ್ಬೋಕ್ಕೆ ಹೋಗಿಲ್ಲ, ಅದರೊಳಗಡೆ ಹಾಕ್ಕೊಂಡು ರುಬ್ಬಿದ್ದೀನಿ. ಇವಾಗ ನಾನು ಚಿಲ್ಕಿಸಿದ ಅವರೆಕಾಳನ್ನ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಹಿತ್ಕಿದ ಅವರೆಕಾಳು ಅಂತಲೂ ಕೂಡ ಕರೀತಾರೆ.
ಚಿಲ್ಕವ್ರೆಕಾಳು ಬಾತ್ ಮಾಡೋದಕ್ಕೆ ಚಿಲ್ಕವ್ರೆಕಾಳನ್ನ ಎಷ್ಟು ಹಾಕ್ತೀವಿ ಅಷ್ಟೂ ಬಾತು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಪಲಾವ್ ತುಂಬ ಟೇಸ್ಟಿಯಾಗಿ ಬರಲಿ ಅಂತ ಹೇಳಿಬಿಟ್ಟು. ಇದನ್ನೆಲ್ಲ ನಾನು ರೆಡಿ ಮಾಡೋ ಅಷ್ಟರಲ್ಲಿ ಅಮ್ಮ ಒಲೆ ಬೂದಿ ತೆಗೆದು ಒಲೆನ ಹಚ್ತಾ ಇದ್ದಾರೆ. ಇವಾಗ ನಾನು ಒಂದು ಪಾತ್ರೆಗೆ ಎಣ್ಣೆ ಬಿಟ್ಟು ಒಂದು ತಪ್ಪಲೆ ಇಟ್ಟಿದ್ದೀನಿ. ತಪ್ಪಲೆಗೆ ಎಣ್ಣೆ ಬಿಟ್ಟು ಸ್ವಲ್ಪ ಹೆಚ್ಚಿರೋಂತಹ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕನಗಿದ ಮೇಲೆ ಸಿಲುಕಿಸಿದಂತಹ ಅವರೆಕಾಳು ಆವಾಗಲೇ ತೋರಿಸಿದ್ನಲ್ಲ, ಆ ಅವರೆಕಾಳನ್ನ ಫಸ್ಟ್ ಹಾಕ್ತಾಯಿದ್ದೀನಿ. ಅವರೆಕಾಳು ಸ್ವಲ್ಪ ಚೆನ್ನಾಗಿ ಕನಗಿದ ಮೇಲೆ ತರಕಾರಿಗಳನ್ನ ಹಾಕೋತೀನಿ. ತರಕಾರಿ ಎಲ್ಲ ನೀಟಾಗಿ ಕನಗಿದ ಮೇಲೆ ರುಬ್ಬಿಟ್ಟಿರೋಂತಹ ಮಸಾಲನೂ ಕೂಡ ಇದರೊಳಗಡೆ ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಎಷ್ಟು ಮಟ್ಟಕ್ಕೆ ಅಂತಂದರೆ ನಾವು ಅಕ್ಕಿನ ಯಾವ ಅಳತೆಗಿಡ್ತೀವಿ ಅದರಷ್ಟು ನೀರನ್ನ ಹಾಕೋಬೇಕು. ಕುಕ್ಕರಲ್ಲಿ ಅಂದರೆ ಅಳತೆ ಮಾಡಿ ನೀರು ಹಾಕೋತೀವಲ್ವ ಕುಕ್ಕರ್ಗಿಡುವಾಗ, ತಪ್ಪಲೆಗಿಡುವಾಗ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಯಾಕಂದರೆ ಓಪನ್ನಾಗಿ ಅದು ಬೇಯ್ತಾ ಇರುತ್ತಲ್ವ ಅಕ್ಕಿ, ಸೊ ಸ್ವಲ್ಪ ಜಾಸ್ತಿ ನೀರನ್ನ ಹಾಕೋಬೇಕು. ಅದಕ್ಕೆ ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕಿ ಆದಮೇಲೆ ಕುದಿಯೋದಕ್ಕೆ ಅಂತ ಮುಚ್ಚುಳನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಇದು ಕುದಿ ಬಂದಮೇಲೆ ತರಕಾರಿ ಮತ್ತು ಚಿಲ್ಕವರೆಕಾಯಿ ಬೆಂದಿದೆ ಅಂತ ಗೊತ್ತಾದಮೇಲೆ ಇವಾಗ ನಾನು ಸ್ವಲ್ಪ ಅಕ್ಕಿನ ಹಾಕೋತಾ ಇದ್ದೀನಿ. ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಅಕ್ಕಿ ಬೇಕು ಅಷ್ಟು ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ. ಚಿಲ್ಕವರೆಕಾಳು ಏನು ಬೇಗ ಬೆಂದೋಗುತ್ತೆ, ಅದನ್ನು ತುಂಬ ಹೊತ್ತು ಕುಕ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಇವಾಗ ನಾನು ಇದಕ್ಕೆ ಅಕ್ಕಿ ಹಾಕ್ತಾ ಇದ್ದೀನಿ. ಅಕ್ಕಿ ಹಾಕಿ ಚೆನ್ನಾಗಿ ಒಂದ್ಸಲ ತಿರುಗಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ ಮುಚ್ಚಳನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ. ಆವಾಗಿಂದ ಅವಾಗೆ ಸ್ವಲ್ಪ ತಳನ ನೀಟಾಗಿ ತಿರ್ಕೋಬೇಕಾಗುತ್ತೆ, ಇಲ್ಲಾಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ ತಪ್ಪಲೆಯಲ್ಲಿ ಮಾಡುವಾಗ. ಅದಕ್ಕೆ ಮುಚ್ಚಳ ಕ್ಲೋಸ್ ಮಾಡಿರೋದನ್ನು ಓಪನ್ ಮಾಡಿ ನೀಟಾಗಿ ರೀತಿ ತಿರ್ಕೋಬೇಕಾಗುತ್ತೆ. ಇವಾಗ ಆಲ್ರೆಡಿ ಮುಕ್ಕಾಲು ಭಾಗ ಇದಾಗಿದೆ, ಇವಾಗ ಹಿಂಗಕ್ಕೆ ಅಂತ ಇಡ್ತಾ ಇದ್ದೀನಿ. ಇದನ್ನು ಹೀಗೆ ಮುಚ್ಚಳ ಕ್ಲೋಸ್ ಮಾಡಿ ಒಲೆ ಮೇಲೆ ಒಂದು 2 ನಿಮಿಷ ಇಟ್ಟರೆ ಹಿಂಗುತ್ತೆ. ಆವಾಗ ಅವರೆಕಾಳು ಬಾತ್ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವಾಗ ನಿಮಗೆ ಕೊಬ್ಬರಿನಲ್ಲಿ ಎಣ್ಣೆನ ಯಾವ ರೀತಿ ತಯಾರು ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ನಮ್ಮನೆ ಕೊಬ್ಬರಿಗಳನ್ನ ತಗೊಂಡೋಗಿ ಎಣ್ಣೆನ ಆಡಿಸ್ಕೊಂಡು ಬಂದಿರೋದು, ಆ ವಿಡಿಯೋನ ನಿಮ್ಮ ಜೊತೆ ನಾನು ಇವಾಗ ನಿಮ್ಮ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮನೆಯಲ್ಲಿ ಸುಮಾರು ಒಂದು 20 ಕೆಜಿಯಷ್ಟು ಕೊಬ್ಬರಿ ಚೂರ್ನ ತೊಗೊಂಡೋಗಿದ್ವಿ. ತೊಗೊಂಡೋಗಿ ಮಿಲ್ನಲ್ಲಿ ಕೊಬ್ಬರಿನ ಆಡಿಸ್ತಾ ಇರೋದು. ಫಸ್ಟು ಕೊಬ್ಬರಿ ಚೂರುಗಳನ್ನೆಲ್ಲ ಈ ರೀತಿ ಹಾಕಬೇಕು. ಇದ್ರ ಜೊತೆಗೆ ನಿಮಗೆ ಊಟಕ್ಕೆ ಬೇಕು ಅಂದರೆ ಕಡಲೆಕಾಯಿ ಕೂಡ ಹಾಕಿಸ್ಕೋಬೋದು. ಹಾಗೆಯೇ ಕಡಲೆಕಾಯಿ ಬೇಡ ನಮಗೆ ಅಂತಂದರೆ ಎಳ್ಳು ಕೂಡ ಹಾಕಿಸ್ಕೋಬೋದು. ಹಾಗೆ ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದನ್ನ ಕೂಡ ಹಾಕಿಸ್ಕೋಬೋದು. ಮೆಂತ್ಯ ಕೂಡ ಹಾಕಿಸ್ಕೋಬೋದು ತಲೆಗೆ ಯೂಸ್ ಮಾಡೋ ಹಾಗಿದ್ರೆ. ಇವಾಗ ನಾವು ಕೊಬ್ಬರಿ ಜೊತೆಗೆ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಕಪ್ಪು ಎಳ್ಳನ್ನು ಹಾಕ್ಸಿದ್ದೀವಿ. ಬರೀ ತಲೆಗೆ ಯೂಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟೆ ನಾವು ಹಾಕ್ಸಿರೋದು. 20 ಕೆಜಿ ಕೊಬ್ಬರಿಗೆ 2 ಕೆಜಿ ಕಪ್ಪು ಎಳ್ಳು ಮತ್ತು 1 ಕೆಜಿ ಫ್ಲ್ಯಾಕ್ಸ್ ಸೀಡ್ಸ್ನ ನಾವು ಹಾಕ್ಸಿದ್ದೀವಿ. ಇನ್ನೂ ಸ್ವಲ್ಪ ಹಾಕಿಸ್ಬೇಕಿತ್ತು ಅಂತ ಹೇಳಿದ್ರು, ಬಟ್ ನಮಗೆ ಸಾಕು ಅಂತ ಅಷ್ಟನ್ನೇ ಹಾಕ್ಸಿರೋದು. ಇದನ್ನು 2 ಪರ್ಪಸಲ್ಲಿ ನಾವು ಯೂಸ್ ಮಾಡ್ಬೋದು, ತಿನ್ನೋದಕ್ಕೂ ಕೂಡ ಯೂಸ್ ಮಾಡ್ಬೋದು, ಹಾಗೆ ತಲೆಗೂ ಹಾಕೋದಕ್ಕೂ ಕೂಡ ಯೂಸ್ ಮಾಡ್ಬೋದು. ಫಸ್ಟು ಕೊಬ್ಬರಿ ಹಾಕಿ ಒಂದು 60-70 ಭಾಗದಷ್ಟು ಕೊಬ್ಬರಿ ನುರಿದ ಮೇಲೆ ಇವಾಗ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಕಪ್ಪು ಎಳ್ಳನ್ನ ಹಾಕ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಮೊದಲು ಹಾಕಿರೋದು ಫ್ಲ್ಯಾಕ್ಸ್ ಸೀಡ್ಸ್, ಆ ನಂತರ ಅದ್ರ ಜೊತೆಗೇ ಕಪ್ಪು ಎಳ್ಳು ಕೂಡ ಇದೆ, ಇದೆರಡನ್ನೂ ಹಾಕ್ತಾ ಇದ್ದಾರೆ.
ಫ್ಲ್ಯಾಕ್ ಸೀಡ್ಸ್ ಮತ್ತು ಕಪ್ಪು ಎಳ್ಳು ತಲೆಗೂ ತುಂಬಾ ಒಳ್ಳೆಯದು, ಹಾಗೆ ಊಟಕ್ಕೆ ಬಳಸಿದ್ರು ಅದು ಕೂಡ ತುಂಬಾ ಒಳ್ಳೆಯದು. ಫ್ಲ್ಯಾಕ್ ಸೀಡ್ಸ್ ಅಂದರೆ ಅಗಸೆ ಬೀಜ ಅಂತ ಹೇಳ್ತಾರೆ, ಅದು ತಿನ್ನೋದಕ್ಕೂ ಕೂಡ ತುಂಬಾ ಒಳ್ಳೆಯದು. ಅದರಲ್ಲಿ ಚಟ್ನಿ ಕೂಡ ಮಾಡ್ಕೊತಾರೆ. ನಾವು ಹೇಗೆ ಕಡಲೆಕಾಳೆಲ್ಲ ಉರಿದು ಚಟ್ನಿ ಮಾಡ್ಕೊತೀವಿ, ಅದೇ ರೀತಿ ಫ್ಲ್ಯಾಕ್ ಸೀಡ್ಸ್ನು ಕೂಡ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ ಅದರಲ್ಲೂ ಕೂಡ ಚಟ್ನಿನ ಮಾಡ್ಕೊತಾರೆ. ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಫ್ಲ್ಯಾಕ್ ಸೀಡ್ಸ್. ಹಾಗೇ ಇವರು ಪ್ಯೂರಾಗಿ ಇಲ್ಲೇ ಕೊಬ್ಬರಿ ಎಣ್ಣೆನ ತಯಾರು ಮಾಡೋದ್ರಿಂದ ಕೊಬ್ಬರಿ ಎಣ್ಣೆಗೆ ಜೊತೆಗೆ ಆಡಿಸ್ಕೊಳ್ಳೋದಕ್ಕೆ ಏನೇನು ಹಾಕಬೇಕು ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲೇ ಇಟ್ಟಿರ್ತಾರೆ, ತೂಕ ಮಾಡಿ ಹಾಕಿಸ್ಕೋಬೋದು ನಾವು. ಕಪ್ಪು ಎಳ್ಳು, ಅಗಸೆ ಬೀಜ, ಮೆಂತ್ಯ ಕಾಳು, ಕಡಲೆಬೀಜ, ಇದೇ ರೀತಿ ಉಚ್ಚೆಳ್ಳು ಮತ್ತು ಎಳ್ಳೆಣ್ಣೆ ಇದನ್ನೆಲ್ಲ ಇವರು ಇಲ್ಲಿ ಸೇಲ್ ಮಾಡ್ತಾರೆ. ಒಂದೊಂದು ಒಂದೊಂದು ಡಬ್ಬಿಗೆ ಹಾಕಿ ಈ ರೀತಿ ಇಟ್ಕೊಂಡಿರ್ತಾರೆ. ಬೇಕು ಅಂದರೆ ಹಾಗೇನು ಕೂಡ ತೊಗೊಬರ್ಬೋದು. ಇವಾಗಿಲ್ಲಿ ತೋರಿಸ್ತಾ ಇರೋದು ಕೊಬ್ಬರಿ ಹಿಂಡಿ. ಇವಾಗ ಕೊಬ್ಬರಿ ಎಣ್ಣೆ ಬಂದಾಗಿದೆ, ಸೊ ಅವರು ಕೊಬ್ಬರಿ ಹಿಂಡಿನ ಬಾಚ್ಕೊತಾ ಇದ್ದಾರೆ. ಇದು ಹಸುಗೆ, ಎಮ್ಮೆಗೆ ಎಲ್ಲದಕ್ಕೂ ಹಾಕ್ತಾರೆ, ತುಂಬಾ ಒಳ್ಳೆಯದು ಈ ಹಿಂಡಿ ಹಾಕಿದ್ರೆ ಅಂತ ಹೇಳಿ ಎಲ್ಲರೂ ಹಾಕ್ತಾರೆ. ನಾವು ಕೂಡ ಇಸ್ಕೊಂಡು ಬಂದ್ವಿ, ಅವ್ರಿಗೆ ಬಿಟ್ಟು ಬರಲಿಲ್ಲ. ನಮ್ಮ ಮನೇಲಿ ಎಮ್ಮೆ ಇರೋದ್ರಿಂದ ಎಮ್ಮೆಗೆ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹಿಂಡಿನ ತೊಗೊಂಡು ಬಂದಿದ್ದೀವಿ. ನಮಗೆ 20 ಕೆಜಿ ಕೊಬ್ಬರಿ, 2 ಕೆಜಿ ಎಳ್ಳು, 1 ಕೆಜಿ ಅಗಸೆ ಬೀಜಕ್ಕೆ ನಮಗೆ ಸಿಕ್ಕಂತಹ ಎಣ್ಣೆ ಒಂದು 13.5 ಲೀಟ್ರಷ್ಟು ಸಿಕ್ಕಿರ್ಬೋದು ಅಂದ್ಕೊತೀನಿ. ಮರ್ತೋಗಿದೆ ನನಗೆ ಎಕ್ಸಾಕ್ಟಾಗಿ ಎಷ್ಟಿತ್ತು ಅಂತ ತೂಕ ಮಾಡಿದಾಗ. ತುಂಬ ಪ್ಯೂರ್ ಆಗಿರುವಂತಹ ಕೊಬ್ಬರಿ ಎಣ್ಣೆ, ಇದನ್ನು ಊಟಕ್ಕೂ ಕೂಡ ಬಳಸ್ಬೋದು, ತಲೆಗೂ ಕೂಡ ಬಳಸ್ಕೋಬಹುದು. ನೀವು ನೋಡ್ತಾ ಇರ್ಬೋದು ಒಂದು ಟಿನ್ನಲ್ಲಿ 85% ತುಂಬಿಕೊಂಡಿದೆ. ಇವಾಗ ಫೈನಲ್ಲಾಗಿ ಎಣ್ಣೆನೆಲ್ಲ ಇವರು ಇವಾಗ ಫಿಲ್ಟರ್ ಮಾಡ್ತಾ ಇದ್ದಾರೆ. ಒಂದು ಜಾಲರಿ ಇಟ್ಟು ಸೋಸ್ತಾರಷ್ಟೇ, ಫಿಲ್ಟರ್ ಇನ್ನೇನು ಮಾಡೋದಿಲ್ಲ, ನಮ್ಮ ಕಣ್ಮುಂದೇ ಆಡಿಸ್ಕೊಡ್ತಾರೆ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಆಗಲಿ ಇನ್ನೊಂದಾಗಲಿ ಏನನ್ನು ಯೂಸ್ ಮಾಡೋದಿಲ್ಲ, ತುಂಬ ಪ್ಯೂರ್ ಆಗಿರುವಂತಹ ಕೊಬ್ಬರಿ ಎಣ್ಣೆ. ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ. ನನ್ನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.